ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ 2024 ಸಂಬಂಧಿತ ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ಈ ಒಂದು ರಿಪೋರ್ಟನ್ನು ಯಾರು ಹೊರತರ್ತಾರೆ ಅಂತ ನಿಮ್ಗೆ ಯಾರಾದರೂ ಪ್ರಶ್ನೆಯನ್ನು ಕೇಳಿದರೆ, ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಸೊ ಈ ಒಂದು ರಿಪೋರ್ಟನ್ನು ಯಾರು ಹೊರತರ್ತಾರೆ ಅಂತ ಕೇಳಿದ್ರೆ, ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್ ಮತ್ತು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನ ಸಹಭಾಗಿತ್ವದಲ್ಲಿ ಈ ಒಂದು ರಿಪೋರ್ಟನ್ನು ತರಲಾಗುತ್ತೆ. ಸೊ ಎಕ್ಸಾಮಿನೇಷನಲ್ಲಿ ಭಾಳಷ್ಟು ಸರಿ ಯಾರು ಹೊರ ತರ್ತಾರೆ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆಗಳಿರೋದ್ರಿಂದ ಇದನ್ನು ನೆನ್ಪಿಟ್ಕೊಳ್ಳಿ. ಉಳಿದಂತಹ ಚರ್ಚೆ ನಾವು ಏನು ಮಾಡ್ತೀವೋ ಅದೆಲ್ಲ ಪ್ರಮುಖವಾಗಿ ನಮಗೆ ಎಕ್ಸಾಮಿನೇಷನ್ಗೆ ಮೇನ್ಸಲ್ಲಿ ಹೆಲ್ಪ್ ಆಗುವಂತಹ ವಿಷಯವಾಗಿರುವಂತಹ ಸಂದರ್ಭದಲ್ಲಿ. ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಗ್ಗೆ ಮಾತಾಡಿದಾಗ, ಪ್ರಪಂಚದಲ್ಲಿ ಲೇಬರಿಗೆ ಸಂಬಂಧಿಸಿದಂತೆ ಸಾಮಾಜಿಕ ಮತ್ತು ಒಂದು ಆರ್ಥಿಕವಾದಂತಹ ಸರಿಯಾದ ವಾತಾವರಣ ಮತ್ತು ವ್ಯವಸ್ಥೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಲೇಬರ್ ಸ್ಟ್ಯಾಂಡರ್ಡ್ಸ್ಗಳನ್ನು ಡಿಫೈನ್ ಮಾಡುವಂಥದ್ದು ಈ ಒಂದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನ ಮೂಲ ಉದ್ದೇಶವಾಗಿರ್ತದೆ. ಹಾಗೂ ಈ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಯಾರಾದರೂ ಕೇಳಿದ್ರೆ, ಜನೀವಾ ಸ್ವಿಟ್ಜರ್ಲ್ಯಾಂಡಲ್ಲಿ ಇದೆ ಅನ್ನುವಂಥದ್ದನ್ನು ಸಹ ನೆನ್ಪಿಟ್ಕೊಳ್ಳಿ. ಇದಲ್ಲದೆ ಸ್ವಲ್ಪ ಇತಿಹಾಸವನ್ನು ನೋಡಿದಾಗ, ಈ ಒಂದು ಸಂಸ್ಥೆ 1919 ಲೀಗ್ ಆಫ್ ನೇಷನ್ಸ್ನ ರಚನೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ರಚನೆ ಆದಂತಹ ಒಂದು ಪ್ರಮುಖವಾದಂತಹ ಮೊಟ್ಟ ಮೊದಲನೇ ಸಂಸ್ಥೆ. ಹಾಗೂ UN ಏಜೆನ್ಸಿಯ ಅತಿ ಪುರಾತನವಾದಂತಹ ಸಂಸ್ಥೆ ಯಾವುದಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಇದರಲ್ಲಿ ಇವತ್ತಿನ ಸಂದರ್ಭದಲ್ಲಿ ಒಟ್ಟು 187 ರಾಷ್ಟ್ರಗಳು ಸದಸ್ಯರಿದ್ದಾರೆ ಅನ್ನುವಂಥದ್ದನ್ನು ಸಹ ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ 187 ಇದ್ದಾರೆ ಅಂದರೆ, ಇದರ ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾದಂತಹ ಸಂಸ್ಥೆ ಯುನೈಟೆಡ್ ನೇಷನ್ನಲ್ಲಿ ಇರುವಂಥದ್ದು 193. ಸೊ 193 ಇದರಲ್ಲಿ 187 ಈ ಸಂಖ್ಯೆನ ನೆನ್ಪಿಟ್ಕೊಳ್ಳಿ. ಬಿಕಾಸ್ ಎಕ್ಸಾಮಿನೇಷನಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೊಟ್ಬಿಟ್ಟು ಕನ್ಫ್ಯೂಸ್ ಮಾಡುವಂತಹ ಪ್ರಯತ್ನಗಳು ಜಾಸ್ತಿ ನಡೀತವೆ. ಸೊ ಇವತ್ತಿನ ಈ ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ 2024 ಚರ್ಚೆ ಪ್ರಮುಖವಾಗಿ ಈ ಎರಡು ಸಂಸ್ಥೆ, ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್ ಮತ್ತು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕೊಟ್ಟಂತಹ ವಿಷಯಕ್ಕೆ ಸಂಬಂಧಿಸಿದಂತಾಗಿರ್ತದೆ. ಈ ಇಡೀ ರಿಪೋರ್ಟು ಪ್ರಮುಖವಾಗಿ ಮೂರು ವಿಷಯಗಳ ಮೇಲೆ ಅಥವಾ ಮೂರು ಇಂಡಿಕೇಟರ್ಸ್ಗಳಿಗೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡುತ್ತೆ. ಏನು? ಮೊದಲನೇ ಇಂಡಿಕೇಟರ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅನ್ನುವಂಥದ್ದು. ಇವು ಭಾಳ ಇಂಪಾರ್ಟೆಂಟು ನಮಗೆ ಪ್ರಿಲಿಮ್ಸಲ್ಲಿ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್. ಎರಡನೇದು ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಹಾಗೂ ಮೂರನೇದು ಅನ್ಎಂಪ್ಲಾಯ್ಮೆಂಟ್ ರೇಟ್, UR ಅಂತಲೂ ಕರಿತೀವಿ. ಸೊ ಭಾಳಷ್ಟು ಸರಿ ನೀವು ನ್ಯೂಸ್ ಪೇಪರ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ UR ಅಥವಾ WPR ಅಥವಾ LFPR ಅನ್ನುವಂತಹ ಪದಗಳನ್ನು ನೋಡ್ತಾ ಇರ್ತೀರ. ಸೊ ಫಸ್ಟು ಈ ಇಂಡಿಕೇಟರ್ಸ್ಗಳು ಏನನ್ನು ಮಾತಾಡುತ್ತೆ ಅನ್ನುವಂಥದ್ದಕ್ಕಿಂತ ಮುನ್ನ ಈ ಇಂಡಿಕೇಟರ್ಸ್ಗಳು ಏನು ಅನ್ನುವಂಥದ್ದನ್ನು ಪ್ರಮುಖವಾಗಿ ಮೊದಲನೇದಾಗಿ ತಿಳ್ಕೊಳ್ಳೋಣ. ಈಗ ಉದಾಹರಣೆಗೆ LFPR ಅಂದರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಗೊತ್ತಾಯಿತು. ಸೊ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ LFPR ಅನ್ನುವಂಥದ್ದು ಪ್ರಮುಖವಾಗಿ ಪರ್ಸಂಟೇಜ್ ಆಫ್ ಪರ್ಸನ್ಸ್ ಇನ್ ಲೇಬರ್ ಫೋರ್ಸ್. ಸೊ ಲೇಬರ್ ಫೋರ್ಸ್ ಅಲ್ಲಿ ಇರುವಂತಹ ಎಲ್ಲ ವರ್ಕಿಂಗು ಮತ್ತು ಸೀಕಿಂಗ್ ಇಬ್ಬರು ಸಹ ಇಲ್ಲಿ ಒಳಗೊಂಡಿರ್ತಾರೆ. ಸೊ ದೇಶದ ಕೆಲಸ ಮಾಡಲು ಇಚ್ಛಿಸುತ್ತಿರುವಂತಹ ಜನಸಂಖ್ಯೆಯಲ್ಲಿ ಎಷ್ಟು ಪ್ರತಿಶತ ಜನ ಲೇಬರ್ ಫೋರ್ಸಲ್ಲಿ ಇದ್ದಾರೆ ಅನ್ನುವಂಥದ್ದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅನ್ನುವಂಥದ್ದು ಹೇಳುತ್ತೆ. ಅಂದರೆ ಅದರಲ್ಲಿ ಕೆಲಸ ಮಾಡ್ತಿರೋರು ಇರ್ಬೋದು, ಕೆಲಸ ಹುಡುಕ್ತಿರೋರು ಇರ್ಬೋದು, ಬಟ್ ಕೆಲಸ ಮಾಡಬೇಕು ಅನ್ಕೊಂತಿದ್ದಾರೆ. ಸೊ ಕೆಲಸವನ್ನು ಇಚ್ಛಿಸುತ್ತಿರುವಂತಹ ಮತ್ತು ಕೆಲಸವನ್ನು ಮಾಡ್ತಾ ಇರುವಂತಹ ಎಲ್ಲ ಒಂದು ಲೇಬರ್ ಫೋರ್ಸ್ ಪರ್ಸೆಂಟೇಜ್ ಏನಿರುತ್ತಲ್ಲ ಇಡೀ ಜನಸಂಖ್ಯೆಯಲ್ಲಿ,
ಅದನ್ನ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತಂದ್ರೆ ಪರ್ಸೆಂಟೇಜ್ ಆಫ್ ಪರ್ಸನ್ಸ್ ಎಂಪ್ಲಾಯ್ಡ್. ಸಿ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಎಲ್ಲರನ್ನೂ ಒಳಗೊಂಡಿರುತ್ತೆ, ಕೆಲಸ ಮಾಡ್ತಿರೋರು ಕೆಲಸ ಮಾಡದೇ. ಅದೇ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟಿಗೆ ಬಂದಾಗ ಬರೀ ಕೆಲಸ ಮಾಡ್ತಾ ಇರೋಂಥವ್ರು ಎಷ್ಟು ಜನ ಅನ್ನುವಂಥದ್ದನ್ನು ತಕ್ಕೊಂತೀವಿ, ಹುಡುಕ್ತಿರೋರು ಲೆಕ್ಕಕ್ಕೆ ಬರಲ್ಲ. ಸೊ ಅದಕ್ಕೆ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಮುಖವಾಗಿ ಅನ್ಎಂಪ್ಲಾಯ್ಮೆಂಟ್ ರೇಟ್, ಪರ್ಸೆಂಟೇಜ್ ಆಫ್ ಪರ್ಸನ್ಸ್ ಅನ್ಎಂಪ್ಲಾಯ್ಡ್ ಆರ್ ಸೀಕಿಂಗ್ ಅನ್ಎಂಪ್ಲಾಯ್ಡ್ ಅಮಂಗ್ ಲೇಬರ್ ಫೋರ್ಸ್. ಸೊ ಒಟ್ಟು ಲೇಬರ್ ಫೋರ್ಸಲ್ಲಿ ಎಷ್ಟು ಜನ ಕೆಲಸ ಇಲ್ಲದೆ ಇರೋರು ಅಥವಾ ಎಷ್ಟು ಪ್ರತಿಶತ ಜನ ಕೆಲಸ ಇಲ್ಲದೆ ಇರೋರು ಇದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೇಳುತ್ತೆ. ಸೊ ಎಕಾನಮಿ ಮತ್ತು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಬಹಳ ಇಂಪಾರ್ಟೆಂಟು. ಇದಲ್ಲದೆ ಓಕೆ, ಇದು ಅರ್ಥ ಆಗಿದೆ ಅಂತ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಇಡೀ ಲೇಬರ್ ಫೋರ್ಸ್, ಕೆಲಸ ಮಾಡೋರು ಮಾಡದೇ ಇರೋರು. ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಕೆಲಸ ಮಾಡ್ತಾ ಇರೋರಷ್ಟೇ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೆಲಸ ಮಾಡದೇ ಇರೋರಷ್ಟೇ. ಇದಲ್ಲದೆ ಭಾರತ ಸರ್ಕಾರವು ಅಥವಾ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ NSSO ಪ್ರಮುಖವಾಗಿ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅನ್ನುವಂತಹ ಒಂದು ಸರ್ವೆಯನ್ನು 2017 ಶುರು ಮಾಡಿತು. ಈ ಒಂದು ಸರ್ವೆಯ ಮೂಲ ಉದ್ದೇಶ ಪ್ರಮುಖವಾಗಿ ದೇಶದಲ್ಲಿ ಔದ್ಯೋಗಿಕವಾದಂತಹ ವಿಷಯಗಳನ್ನು ತಿಳ್ಕೊಂಡಂತಹ ಸಂದರ್ಭದಲ್ಲಿ ಸರ್ಕಾರ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಲೇಬರ್ ಫೋರ್ಸಿಗೆ ಸಂಬಂಧಿಸಿದಂತೆ ಮಾಡಬೇಕಾದಂತಹ ಪಾಲಿಸಿಗಳ ಮೇಲೆ ಒಂದಿಷ್ಟು ಅಂಕಿಅಂಶಗಳು ಇರ್ತವೆ ಅನ್ನುವಂಥದ್ದಕ್ಕೆ ಸಂಬಂಧಿಸಿದಂತೆ. ಸೊ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅನ್ನುವಂಥದ್ದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ 2017 ಏಪ್ರಿಲ್ ತಿಂಗಳಲ್ಲಿ ಪ್ರಮುಖವಾಗಿ ಈ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ತಂತು. ಆ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯಲ್ಲಿ ಈ ಒಂದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟು ಅಥವಾ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟು ಅಥವಾ ಅನ್ಎಂಪ್ಲಾಯ್ಮೆಂಟ್ ರೇಟು ಈ ಮಾಹಿತಿಗಳನ್ನು ಒಳಗೊಂಡಿರುತ್ತೆ. ಅದರ ಬೇಸಿಸ್ ಮೇಲೆ ದೇಶದ ಒಂದು ಔದ್ಯೋಗಿಕ ವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಡುವಂಥದ್ದು. ಈಗ ಈ ಒಂದು ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ 2024 ಹೇಳ್ತಾ ಇರೋ ಹಾಗೆ 2000-2019 ನಡುವೆ ಏನು ಔದ್ಯೋಗಿಕ ಕ್ಷೇತ್ರಗಳಲ್ಲಿ ನಾವು ಇಳಿತವನ್ನು ಕಂಡಿದ್ವು ಅಂದರೆ ಡಿಕ್ಲೈನನ್ನು ಕಂಡಿದ್ವೋ ಅದು ಸ್ವಲ್ಪ ಇಂಪ್ರೂವ್ ಆಗ್ತಿದೆ ಈಗ ಅಂತ ಹೇಳಿ. ಸೊ ಈಗಿನ ಸಂದರ್ಭದಲ್ಲಿ ಅದು ಇಂಪ್ರೂವೈಸೇಷನನ್ನು ಕಾಣಿಸ್ಕೊಳ್ತಾ ಇದೆ. ಈ 2000-2019 ನಡುವೆ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಹಿನ್ನಡತೆಯನ್ನು ಕಾಣಲು ಕಾರಣಗಳು ಏನು ಅಂತಂದರೆ, ಮೊದಲನೇದಾಗಿ ಎಕನಾಮಿಕ್ ಸ್ಲೋಡೌನ್, ಆರ್ಥಿಕವಾದಂತಹ ಹಿಂಜರಿತ. ಎಕನಾಮಿಕ್ ಸ್ಲೋಡೌನ್ ಜೊತೆಯಲ್ಲಿ COVID-19 ಪ್ಯಾಂಡಮಿಕ್ಕು ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಮಾಡಿತ್ತು. ಇದಲ್ಲದೆ ಮಿಡಲ್ ಈಸ್ಟ್ ಮತ್ತು ಯುಕ್ರೇನ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ಕ್ರೈಸಿಸ್, ಇವಿಷ್ಟು ಪ್ರಮುಖವಾಗಿ ಆರ್ಥಿಕ ವ್ಯವಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಮಾಡಿದೆ. ಆ್ಯಕ್ಚುಲಿ ಮುಂದಿನ ಆರ್ಟಿಕಲಲ್ಲಿ ನಾವು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟನ ಬಗ್ಗೆಯೂ ಚರ್ಚೆ ಮಾಡೋಣ, ಏನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೊರತರುತ್ತೋ ಆ ಒಂದು ರಿಪೋರ್ಟ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇದ್ರ ಮೇಲೆ ಜಾಸ್ತಿ ಚರ್ಚೆ ಮಾಡ್ತೀವಿ. ಬಟ್ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಔದ್ಯೋಗಿಕವಾದಂತಹ ಕ್ಷೇತ್ರಗಳಲ್ಲಿ ಹಿನ್ನಡತೆ ಕಾಣಲು ಕಾರಣಗಳು ಏನು ಅಂತಂದಾಗ ಈ ಮೂರು ಕಾರಣಗಳನ್ನು ನಾವು ಪ್ರಮುಖವಾಗಿ ಹೇಳಬೇಕಾಗಿರುವಂಥದ್ದು. ಹಾಗೂ ಈ ರಿಪೋರ್ಟ್ ಒಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ಮಾತಾಡ್ತಾ ಇದೆ. ಏನು, ಮೊದಲನೇದಾಗಿ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಮೆನ್ ಎಲ್ ಎಫ್ ಪಿ ಆರ್ಗಿಂತಲೂ ಕಡಿಮೆ ಇದೆ ಇನ್ ಕಂಪಾರಿಸನ್. ಯಾಕೆ ಹಂಗೆ ಅಂತಿದ್ದೀರಾ? ಉದಾಹರಣೆಗೆ ಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ 78.5 ಇದೆ, ಅದೇ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಭಾರತದಲ್ಲಿ 37 ಇರುವಂಥದ್ದು. ಹಂಗೆ ನೋಡ್ಕೊಂಡ್ರೆ ಅರ್ಧನೂ ಇಲ್ಲ ಸರಿಯಾಗಿ. ಸೊ ಭಾರತದಲ್ಲಿ ಫೀಮೇಲ್ ಅಂದರೆ ಎಷ್ಟು ಜನ ಹೆಣ್ಣು ಮಕ್ಕಳು ಕೆಲಸದಲ್ಲಿದ್ದಾರೆ, ಕೆಲಸ ಹುಡುಕ್ತಿದ್ದಾರೆ, 37 ಜನ 100 ಇದ್ದರೆ ಮೆನ್ದು
78 ಜನ ಇದೆ. ವರ್ಲ್ಡ್ ಆವರೇಜ್ ಹೆಣ್ಮಕ್ಳದಿರುವಂಥದ್ದು 49. ಇದು ವರ್ಲ್ಡ್ ಆವರೇಜ್, ಅಂದರೆ ವರ್ಲ್ಡ್ ಆವರೇಜಿಗೂ ಸಮ ಇಲ್ಲ ನಾವು. ಆ್ಯಂಡ್ ಈ ಒಂದು ಆವರೇಜನ್ನು ನಾವು ಕಾಣಿಸ್ಕೊಳ್ತಿರುವಂಥದ್ದು ವರ್ಲ್ಡ್ ಬ್ಯಾಂಕ್ ರಿಪೋರ್ಟಿಂದ. ಸೊ ಈ ಫ್ಯಾಕ್ಟ್ ಬಹಳ ಇಂಪಾರ್ಟೆಂಟ್. ಸಿ, ದೇಶದಲ್ಲಿ ಮಹಿಳಾ ಸಶಕ್ತೀಕರಣಕ್ಕೆ ಸಂಬಂಧಿಸಿದಂತೆ ಮಾತಾಡಿದಾಗ ಮಹಿಳೆಯರನ್ನು ಎಲ್ಲ ಕ್ಷೇತ್ರಗಳಲ್ಲಿ ಉತ್ತೇಜಿಸುವಂಥದ್ದು ಮತ್ತು ಅವ್ರನ್ನ ಮುಂತರುವಂಥದ್ದು ಬಹಳ ಪ್ರಮುಖವಾಗಿ ನಾವು ಚರ್ಚೆ ಮಾಡುವಂತಹ ವಿಷಯ. ಆದರೆ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳ ಒಂದು ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಅಥವಾ ಹೆಣ್ಣು ಮಕ್ಕಳ ಪ್ರಗತಿಗೆ ಇರುವಂತಹ ಒಂದಿಷ್ಟು ಸಮಸ್ಯೆಗಳನ್ನು ಮಾತಾಡಿದಾಗ ಈ ಚಿತ್ರೀಕರಣ ನಮಗೆ ಕ್ಲಿಯರ್ ಆಗಿ ತೋರಿಸುತ್ತಕ್ಕೆ ಭಾರತದಲ್ಲಿ ಏನಿದೆ ಅಂತ ಹೇಳಿ. ಸೊ 2023 ರಿಪೋರ್ಟ್ ಇದು ಪ್ರಮುಖವಾಗಿ, ಅಂದರೆ 2023 ಮಾತಾಡ್ತಿರುವಂಥದ್ದು, 2024 ರಿಲೀಸ್ ಆಗಿದೆ. ಸೊ ಈ ಫೀಮೇಲ್ 37 ಇದ್ದರೆ ಮೆನ್ನು 78 ಇದೆ. ಸೊ ಹೆಣ್ಣು ಮಕ್ಕಳ ಹೆಚ್ಚಿನ ಒಂದು ಜೀವನ ಬರೀ ಮನೇಲಿ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಮಕ್ಕಳನ್ನ ಸಾಕೋದಕ್ಕೆ ಸೀಮಿತ ಆಗ್ತಾ ಇರುವಂಥದ್ದು ಒಂದು ದುರ್ದೈವದ ಸಂಗತಿ ಅನ್ನುವಂಥದ್ದನ್ನು ಪ್ರಮುಖವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಲು ಅಥವಾ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಎರಡನೇದು, ಬಹಳಷ್ಟು ಹೆಣ್ಣುಮಕ್ಕಳು ಫೀಮೇಲ್ ಏನಿದಾರಲ್ಲ, ಇವರು ಪ್ರಮುಖವಾಗಿ ಸೆಲ್ಫ್ ಎಂಪ್ಲಾಯ್ಡ್, ಯಾವುದಾದ್ರೂ ಮನೆಯಲ್ಲೇ ಸ್ವ ಉದ್ಯೋಗದ ಕೆಲಸಗಳು ಇದ್ದರೆ, ಇಲ್ಲ ಅನ್ಪೇಯ್ಡ್ ಫ್ಯಾಮಿಲಿ ವರ್ಕ್. ಸೊ ಬಹಳಷ್ಟು ಹೆಣ್ಣುಮಕ್ಕಳು ಈ ಎರಡು ಬ್ರಾಕೆಟಲ್ಲಿ ನಾವು ಕಾಣಿಸ್ಕೊಳ್ತೀವಿ. ಏನು ಈ ಹೆಣ್ಣು ಮಕ್ಕಳು ಹೊರಗೆ ಹೋಗ್ಬಿಟ್ಟು ಕೆಲಸ ಮಾಡೋದಕ್ಕಿಂತಲೂ ಸಮಾಜದಲ್ಲಿ ಇರುವಂತಹ ಪೇಟ್ರಿಯಾರ್ಕಿ ಆಗಿರಬಹುದು, ಸಮಾಜದಲ್ಲಿ ಇರುವಂತಹ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಆಗಿರಬಹುದು, ಬಿಕಾಸ್ ಹೊರಗೆ ಹೋದರೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯ ಆಗಿರಬಹುದು ಅಥವಾ ಫಿಸಿಕಲ್ ಅಬ್ಯೂಸ್ ಆಗಿರಬಹುದು ಅಥವಾ ಸ್ಟಾಕಿಂಗ್ ಆಗಿರಬಹುದು, ಹೀಗೆ ವಿವಿಧವಾದಂತಹ ಸಮಸ್ಯೆಗಳು ಮಹಿಳೆಯರನ್ನು ಮನೆಯಲ್ಲೇ ಯಾವ್ದಾರ ಕೆಲಸ ಹುಡ್ಕೊಳ್ಳಿ ಇಲ್ಲ ಮನೆ ಕೆಲಸಗಳನ್ನು ಮಾಡ್ಕೊಂಡಿರಿ ಅನ್ನುವಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾ ಇರುವಂತಹ ಸಮಸ್ಯೆ ಮತ್ತು ಪರಿಸ್ಥಿತಿಯನ್ನು ಕಾಣಿಸ್ಕೊಳ್ತಾ ಇರುವಂಥದ್ದು. ಇದಲ್ಲದೆ ಭಾರತದಲ್ಲಿ ಮೂರನೇ ಫ್ಯಾಕ್ಟು, ಭಾರತದಲ್ಲಿ ಹೆಚ್ಚಿನ ಯುವಕರ ಸಂಖ್ಯೆ, ಭಾರತದಲ್ಲಿ ಹೆಚ್ಚಿನ ಯುವಕರ ಸಂಖ್ಯೆ ನಿರುದ್ಯೋಗಿಗಳದಾಗಿದೆ ಅನ್ನುವಂಥದ್ದನ್ನು ಸಹ ಈ ರಿಪೋರ್ಟ್ ಹೇಳ್ತಾ ಇದೆ. ಅನ್ಎಂಪ್ಲಾಯ್ಮೆಂಟ್ ಭಾರತದಲ್ಲಿ ಯುವಕರ ಸಂಖ್ಯೆಯನ್ನು ನೋಡಿದಾಗ ಅಥವಾ ಯುವಕರ ಒಂದು ಔದ್ಯೋಗಿಕ ವ್ಯವಸ್ಥೆಯನ್ನು ನೋಡಿದಾಗ ನಿರುದ್ಯೋಗಿಗಳಾದಂಥ ಸಂಖ್ಯೆ ಜಾಸ್ತಿ ಇದೆ. ನಾನು ಇದರಲ್ಲೂ ಹೆಣ್ಣು ಮಕ್ಕಳು ಜಾಸ್ತಿ ಇದ್ದಾರೆ ಗಂಡು ಮಕ್ಕಳಕ್ಕಿಂತಲೂ. ಸೊ ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ 2024 ನಿಮಗೆ ಕೊಡ್ತಾ ಇರುವಂತಹ ಈ ಮೂರು ಮಾಹಿತಿ ಬಹಳ ಪ್ರಮುಖವಾಗಿರುವಂಥದ್ದು ಆ್ಯಂಡ್ ಬಹಳ ಇಂಪಾರ್ಟೆಂಟ್ ಆಗಿ ಮೇನ್ಸಲ್ಲಿ ನಾವು ಉಪಯೋಗಿಸ್ಬೋದು ಮತ್ತು ಒಂದಿಷ್ಟು ಸರಿ ಆ್ಯಕ್ಚುಲಿ ಪ್ರಿಲಿಮ್ಸಲ್ಲೂ ಈ ರಿಪೋರ್ಟ್ನಲ್ಲಿ ಕೊಟ್ಟಂತಹ ವಿಶೇಷವಾದಂತಹ ಅಂಶಗಳು ಯಾವುದು ಅನ್ನುವಂಥದ್ದನ್ನು ಸಹ ಕೇಳಬಹುದು. ಸೊ ಆ ಕಾರಣದಿಂದಾಗಿ ದಯವಿಟ್ಟು ಈ ಮೂರು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಒಟ್ಟಾರೆ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗಲು ಪೇಟ್ರಿಯಾರ್ಕಿ ಒಂದು ಸಮಸ್ಯೆ, ಆದರೆ ಎರಡನೇ ಹಂತದಲ್ಲಿ ಸಾಮಾಜಿಕ ಭದ್ರತೆ, ಸೋಷಲ್ ಸೆಕ್ಯೂರಿಟಿ ಏನು ಒದಗಿಸುವ ಅವಶ್ಯಕತೆ ಇದೆ ಹೆಣ್ಮಕ್ಕಳಿಗೆ, ಅದು ಸಿಗದೇ ಇರುವಂಥದ್ದು. ಮೂರನೇ ಹಂತದಲ್ಲಿ ಹೆಣ್ಣು ಮಕ್ಕಳಿಗೂ ಸಹ ತನ್ನ ಜೀವನದಲ್ಲಿ ಏನಾದರೂ ಮಾಡುವಂತಹ ಆಸಕ್ತಿ ಮತ್ತು ಅವಕಾಶದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಪರಿಗಣಿಸಬೇಕಾಗಿರುವಂಥದ್ದು. ಒಂದಿಷ್ಟು ದಿನಗಳ ಹಿಂದೆ ನಾನು ಹುಮ್ನಾಬಾದ್, ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಒಂದು ಹಲಸೂರು ಅನ್ನುವಂತಹ ಒಂದು ತಾಲೂಕಾ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜಿಗೆ ಹೋಗಿದ್ದೆ. ಸೊ ಆ ಡಿಗ್ರಿ ಕಾಲೇಜಿನಲ್ಲಿ ನನಗೆ ಬಹಳ ಆಶ್ಚರ್ಯಕರವಾಗಿ ಅನಿಸಿದಂತಹ ಎರಡು ವಿಷಯಗಳು. ಮೊದಲನೇದು, ಕಾಲೇಜಿನಲ್ಲಿ ಶಿಕ್ಷಕರು ಏನಿದ್ದಾರೋ, ಶಿಕ್ಷಕರು, ಆ ಶಿಕ್ಷಕರ ಒಂದು ಆಸಕ್ತಿ ಮಕ್ಕಳಿಗೆ ಏನಾದರೂ ಹೊಸದನ್ನು ಕಲಿಸಬೇಕು ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಅಲ್ಲಿ ಹೆಣ್ಣು ವಿದ್ಯಾರ್ಥಿಗಳ ಸಂಖ್ಯೆ, ಹೆಣ್ಣು ಮಕ್ಕಳ ವಿದ್ಯಾರ್ಥಿಗಳ ಸಂಖ್ಯೆ ಗಂಡು ಮಕ್ಕಳಿಗಿಂತ ಜಾಸ್ತಿ ಇದೆ. ಕಾಲು ಭಾಗ ಹುಡುಗರಿದ್ರೆ ಮುಕ್ಕಾಲು ಭಾಗ ಹುಡುಗಿಯರಿದ್ದಾರೆ. ಸೊ ಆ ಸುತ್ತಮುತ್ತ ಗ್ರಾಮಸ್ಥರ ಒಂದು ಆಸಕ್ತಿ ಮಕ್ಕಳನ್ನು ಓದಿಸುವಂಥದ್ದು, ಅದು ಗಂಡಾಗಲಿ ಹೆಣ್ಣಾಗಲಿ ಅನ್ನೋದಕ್ಕಿಂತಲೂ
ಬಟ್ ಆ ಒಂದು ರೇಷಿಯೋ ನೋಡಿದಂತಹ ಸಂದರ್ಭದಲ್ಲಿ ಶಿಕ್ಷಣದ ಮಟ್ಟದವರೆಗೂ ನಾವು ತಂದಿದ್ದೀವಿ. ಬಿಕಾಸ್ ಮೊದಲಿಗೆ 10ನೇ ಕ್ಲಾಸಿಗೆ ಹೆಣ್ಮಕ್ಳು ಸಾಕು ಓದಿದ್ರೆ ಮದುವೆ ಮಾಡಿಬಿಡೋಣ ಅನ್ನೋ ಪರಿಸ್ಥಿತಿ ಇತ್ತು. ಈಗ 10ನೇ ಕ್ಲಾಸ್ ಮೇಲೆ ಡಿಗ್ರಿವರೆಗೂ ತಂದಿದ್ದಾರೆ ಅಂತಂದಾಗ ಸಮಾಜ ಬದಲಾವಣೆ ಆಗಿದೆ. ಆದರೆ ಮುಂದಿನ ಹಂತದಲ್ಲಿ ಆಗಬೇಕಾಗಿರುವಂಥದ್ದು ಶಿಕ್ಷಣ ಮುಗಿದ ಮೇಲೆಯೂ ಸಹ ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ಸಮಗ್ರವಾದಂತಹ ಒಂದು ಸಹಾಯವನ್ನು ಒದಗಿಸುವ ಅವಶ್ಯಕತೆ ಇದೆ. ಸೊ ದಟ್ ಅವರೂ ಸಹ ಆರ್ಥಿಕ ವ್ಯವಸ್ಥೆಯಲ್ಲಿ ಪಾಲ್ಗೊಂಡು ತಮ್ಮನ್ನು ತಾವು ನಿರೂಪಣೆ ಅಥವಾ ಪ್ರೂವ್ ಮಾಡಿಕೊಳ್ಳುವಂತಹ ಅವಕಾಶ ಸಿಗಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಹಾಗಾದರೆ ಈ ಮೂರು ಸಮಸ್ಯೆಗಳು ಏನು ಮಾತಾಡ್ತಾ ಇದ್ದೀವಲ್ಲ, ಇದಕ್ಕೆ ಮೂಲ ಕಾರಣ ಏನು? ಮೊದಲನೇದು ಫಿಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಆಗಿರಬಹುದು, ಅಥವಾ ಯೂತ್ಗೆ ಸಂಬಂಧಿಸಿದಂತಹ ಅನ್ಎಂಪ್ಲಾಯ್ಮೆಂಟ್ ಆಗಿರಬಹುದು, ಅಥವಾ ಎರಡನೇ ಹಂತದಲ್ಲಿ ಅನ್ಪೇಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಕ್ಷೇತ್ರದಲ್ಲಿ ಯಾಕೆ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದೀವಿ. ಸಿ ಇದು ಎರಡೂ ಕಡೆಯಿಂದನೂ ಸಮಸ್ಯೆ ಇದೆ, ಡಿಮಾಂಡ್ ಮತ್ತು ಸಪ್ಲೈ. ಯಾವುದೇ ಆರ್ಥಿಕ ವ್ಯವಸ್ಥೆಯಲ್ಲಿ ಕೆಲಸಗಳು ಒದಗಿಸಿದಂತಹ ಸಂದರ್ಭದಲ್ಲಿ ಆಟೋಮೆಟಿಕಲಿ ಕೆಲಸದ ತಗೊಳ್ಳುವಂಥವ್ರು ಜಾಸ್ತಿ ಆಗ್ತಾ ಹೋಗ್ತಾರೆ. ಬಟ್ ಡಿಮಾಂಡೇ ಕಮ್ಮಿ ಇದ್ದಾಗ ಸಪ್ಲೈ ಎಲ್ಲಿಂದ ಆಗೋದಕ್ಕೆ ಸಾಧ್ಯ? ಸೊ ಹೆಣ್ಣು ಮಕ್ಕಳನ್ನು ಬಹಳಷ್ಟು ಸರಿ ಅವರ ಒಂದು ಬಯಾಲಜಿಕಲ್ ಸಮಸ್ಯೆಯಿಂದ ಆಗಿರಬಹುದು, ಅಥವಾ ಮಕ್ಕಳಾದಂತಹ ಸಂದರ್ಭದಲ್ಲಿ ಅವ್ರು ತಗೊಳ್ಳುವಂತಹ ರಜೆಗಳಾಗಿರಬಹುದು, ಅಥವಾ ಪೇಟ್ರಿಯಾರ್ಕಲ್ ಮೈಂಡ್ ಸೆಟ್ ಆಗಿರಬಹುದು, ಅಥವಾ ಸಮಾಜದಲ್ಲಿ ಇರುವಂತಹ ಇನ್ನಿತರ ನಿಬಂಧನೆಗಳಾಗಿರ್ಬೋದು, ಹೆಣ್ಣು ಮಕ್ಕಳನ್ನು ಹಿಂದಿಕ್ಕುವಂತಹ ಪರಿಸ್ಥಿತಿ ಎದುರಾಗ್ತಾ ಇರುವಂಥದ್ದು. ಸೊ ಒಂದು ಕಡೆ ಕಂಪನಿಯು ಸಹ ಹೆಣ್ಣು ಮಕ್ಕಳಿಗೆ ಅವಶ್ಯಕವಿರುವಂತಹ ವ್ಯವಸ್ಥೆಯನ್ನು ತರುವಂತಹ ಕಡೆ ಕೆಲಸ ಮಾಡಬೇಕು. ಕಂಪನಿ ಸರ್ಕಾರ ಎರಡು, ಭದ್ರತೆ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶಗಳನ್ನು ಸರ್ಕಾರ, ಕಂಪನಿ ಮತ್ತು ಸಮಾಜದ ವ್ಯವಸ್ಥೆ ಒಟ್ಟಾಗಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೂ ಸಹ ಸಪ್ಲೈ ಕಡೆಯಿಂದ ಜಾಯ್ನ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋಣ, ಮುಂದಿನ ದಿನ ಈ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಾಯಿಸುವಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಕೈಯಲ್ಲಿರುವಂಥದ್ದು. ಸೊ ಆ ಒಂದು ಜವಾಬ್ದಾರಿಯೊಂದಿಗೆ, ಬಿಕಾಸ್ ಈ ಶಿಕ್ಷಣ, ಈ ಜ್ಞಾನ ಮುಂದಿನ ಒಂದು ಉತ್ತಮ ಸಮಾಜಕ್ಕೋಸ್ಕರ ಆಗಬೇಕೇ ಹೊರತು ಬರೀ ಎಕ್ಸಾಮಿಗೆ ಸೀಮಿತವಾಗಬಾರ್ದು ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿ ಮುಗಿಸ್ತೇನೆ. ಮತ್ತೆ ಹೊಸ ಸಂಚಿಕೆಯಲ್ಲಿ ಹೊಸ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.